ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಮೆಂಬರ್ಶಿಪ್ ಸೆಕ್ಷನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗಾಡ್ಜಿಲ್ಲಾ ಮೈನಸ್ ಒನ್ ಓಪೆನ್ ಹೈಮರ್ ಪೂರ್ ಥಿಂಗ್ಸ್ ದಿ ಲಾಸ್ಟ್ ರಿಪೇರ್ ಶಾಪ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಓಪನ್ ಹೈಮರ್ ಸಿನಿಮಾಗೆ ಅತ್ಯುತ್ತಮ ಚಿತ್ರ ಅನ್ನುವಂತಹ ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ತೊಂಬತ್ತಾರನೇ ಅಕಾಡೆಮಿ ಅವಾರ್ಡ್ಸ್ ಅಂದರೆ ಆಸ್ಕರ್ ಅವಾರ್ಡ್ಸ್ ಅಂದರೂ ಒಂದೇ ಅಕಾಡೆಮಿ ಅವಾರ್ಡ್ಸ್ ಅಂದರೂ ಒಂದೇ ಈ ಅವಾರ್ಡ್ಸ್ಗಳು ಘೋಷಣೆ ಆಗುತ್ತೆ ಈ ಅವಾರ್ಡ್ ಫಂಕ್ಷನ್ ಈ ಒಂದು ಕಾರ್ಯಕ್ರಮ ರೀಸೆಂಟ್ ಆಗಿ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಕ್ತ ಸಾಲಿನ ಅಂದರೆ ತೊಂಬತ್ತಾರನೇ ಅಕಾಡೆಮಿ ಅವಾರ್ಡ್ಸ್ನಲ್ಲಿ ಸೊ ಕ್ರಿಸ್ಟಫರ್ ನೋಲನ್ ಅವರ ನಿರ್ದೇಶನದ ಓಪನ್ ಹೈಮರ್ ಸಿನಿಮಾ ಓಪನ್ ಹೈಮರ್ ಸಿನಿಮಾ ಹದಿಮೂರು ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗಿತ್ತು ಆದರೆ ಕೊನೆಯದಾಗಿ ಏಳು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ ಓಪನ್ ಹೈಮರ್ ಸಿನಿಮಾ ಏನಿದೆ ಇದು ಅತ್ಯುತ್ತಮ ಚಿತ್ರ ಅನ್ನುವಂತಹ ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾವ ಸಿನಿಮಾಗೆ ಅತ್ಯುತ್ತಮ ಚಿತ್ರ ಅನ್ನುವಂತಹ ಆಸ್ಕರ್ ಪ್ರಶಸ್ತಿ ಬಂದಿದೆ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ ಓಪೆನ್ ಹೈಮರ್ ಸಿನಿಮಾದ ಹೆಸರು ಇದರ ಡೈರೆಕ್ಟರ್ ಯಾರು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಸ್ಟಫರ್ ನೂಲನ್ ಕ್ರಿಸ್ಟಫರ್ ನೂಲನ್ ಈ ಒಂದು ಸಿನಿಮಾದ ಡೈರೆಕ್ಟರ್ ಆಗ್ತಾರೆ ಕ್ರಿಸ್ಟಫರ್ ನೂಲನ್ ಅವ್ರಿಗೂ ಕೂಡ ಅತ್ಯುತ್ತಮ ನಿರ್ದೇಶಕ ಅನ್ನುವಂತಹ ಆಸ್ಕರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಈ ಒಂದು ಸಿನಿಮಾಗೆ ಓಪನ್ ಹೈಮರ್ ಸಿನಿಮಾಗೆ ಕ್ರಿಸ್ಟಫರ್ ನೂಲನ್ ಅವ್ರಿಗೂ ಕೂಡ ಅತ್ಯುತ್ತಮ ನಿರ್ದೇಶಕ ಅನ್ನುವಂತಹ ಆಸ್ಕರ್ ಪ್ರಶಸ್ತಿಯನ್ನ ಪಡ್ಕೋತಾರೆ ಇನ್ನು ಈ ಓಪನ್ ಹೈಮರ್ ಸಿನಿಮಾದ ಥೀಮ್ ಏನು ಏನು ಇದರ ವಿಷಯ ಅಂತಂದ್ರೆ ಬಾಂಬ್ ತಯಾರಿಕೆಯಲ್ಲಿ ಕೆಲಸ ಮಾಡಿದಂತಹ ವಿಜ್ಞಾನಿ ಯಾರು ರಾಬರ್ಟ್ ಓಪನ್ ಹೈಮರ್ ರಾಬರ್ಟ್ ಓಪನ್ ಹೈಮರ್ ಈ ಅಣು ಬಾಂಬ್ ತಯಾರಿಕೆಯ ಕೆಲಸದಲ್ಲಿ ಅವರು ಒಂದು ಕೆಲಸ ಮಾಡಿರ್ತಾರೆ ಅವರ ಜೀವನಾಧಾರಿತ ಸಿನಿಮಾ ಆಗುತ್ತೆ ಓಪನ್ ಹೈಮರ್ ಇನ್ನು ಅತ್ಯುತ್ತಮ ಒಂದು ನಟಿ ಅನ್ನುವಂತಹ ಪ್ರಶಸ್ತಿ ಯಾರಿಗೆ ಬರುತ್ತೆ ಅಂದ್ರೆ ಎಮ್ಮಾ ಸ್ಟೋನ್ ಎಮ್ ಸ್ಟೋನ್ಗೆ ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಆಸ್ಕರ್ ಪ್ರಶಸ್ತಿನ ಪಡ್ಕೋತಾರೆ ಯಾವ ಸಿನಿಮಾಗೆ ಇವರಿಗೆ ಬಂದಿದೆ ಅಂದರೆ ಪೂರ್ ಥಿಂಗ್ಸ್ ಪೂರ್ ಥಿಂಗ್ಸ್ನ ನಟನೆಗಾಗಿ ಎಮ್ ಸ್ಟೋನ್ಗೆ ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಬರುತ್ತೆ ಇನ್ನು ಅತ್ಯುತ್ತಮ ನಟ ಯಾರು ಅಂತಂದರೆ ಕೀಲಿಯನ್ ಮರ್ಫಿ ಕೀಲಿಯನ್ ಮರ್ಫಿಗೆ ಅತ್ಯುತ್ತಮ ನಟ ಅನ್ನುವಂತಹ ಆಸ್ಕರ್ ಪ್ರಶಸ್ತಿ ಬರುತ್ತೆ ಯಾವ ಸಿನಿಮಾಗೆ ಆ್ಯಕ್ಟಿಂಗ್ಗೆ ಬಂದಿದೆ ಅಂದರೆ ಓಪನ್ ಹೈಮರ್ ಓಪನ್ ಹೈಮರ್ ಸಿನಿಮಾದ ಆ್ಯಕ್ಟಿಂಗ್ಗೆ ಯಾರಿಗೆ ಕಿಲಿಯನ್ ಮರ್ಫಿ ಅವರಿಗೆ ಅತ್ಯುತ್ತಮ ನಟ ಅನ್ನುವಂತಹ ಪ್ರಶಸ್ತಿ ಬರುತ್ತೆ ಇನ್ನು ಈ ವರ್ಷ ಆಸ್ಕರ್ ರೇಸ್ನಲ್ಲಿದ್ದಂತಹ ಭಾರತೀಯ ಎರಡು ಸಿನಿಮಾಗಳು ಇತ್ತು ಯಾವುದು ಅಂತಂದರೆ ಮಲಯಾಳಂನ ಟೂ ತೌಸಂಡ್ ಏಟೀನ್ ಅನ್ನುವಂತಹ ಸಿನಿಮಾ ಅದೇ ರೀತಿ ಟ್ವೆಲ್ತ್ ಫೇಲ್ ಅನ್ನುವಂತಹ ಸಿನಿಮಾ ಈ ಎರಡೂ ಸಿನಿಮಾಗಳು ಒಂದು ಆಸ್ಕರ್ ಪ್ರಶಸ್ತಿಯ ರೇಸ್ನಲ್ಲಿತ್ತು ಆದರೆ ಕೊನೆಯದಾಗಿ ಯಾವುದಕ್ಕೂ ಕೂಡ ಪ್ರಶಸ್ತಿಯನ್ನ ಬಂದಿರೋದಿಲ್ಲ ಇನ್ನು ಈ ಒಂದು ಕಳೆದ ವರ್ಷ ಆ ತ್ರಿಬಲ್ ಆರ್ ಸಿನಿಮಾ ಏನಿತ್ತಲ್ವ ಅದರ ನಾಟು ನಾಟು ಹಾಡಿಗೆ ಆಸ್ಕರ್ ಪ್ರಶಸ್ತಿ ಬಂದಿತ್ತು ಕಳೆದ ಬಾರಿ ಒಂದು ನಾಟು ನಾಟು ಸಾಂಗ್ ಯಾವ್ದು ಆರ್ 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 ಚಿತ್ರದ ನಾಟು ನಾಟು ಸಾಂಗ್ಗೆ ಆಸ್ಕರ್ ಪ್ರಶಸ್ತಿ ಬಂದಿತ್ತು ಈ ವರ್ಷ ಏನಾಗಿದೆ ಅಂತಂದ್ರೆ ಜೂಡ್ ಆಂಥೋನಿ ಜೋಸೆಫ್ ನಿರ್ದೇಶನದ ಕೇರಳದಲ್ಲಿ ನಡೆದಂತಹ ಪ್ರವಾಹದ ಕುರಿತು ಮಲಯಾಳಂನ ಎರಡ್ನೂರ ಎರಡ್ ಸಾವಿರದ ಹದಿನೆಂಟು ಸಿನಿಮಾ ಏನಿತ್ತಲ್ವಾ ಇದು ಕೂಡ ರೇಸ್ನಲ್ಲಿತ್ತು ಅದೇ ರೀತಿ ವಿಧು ವಿನೋದ್ ಬೋಪ್ರಾ ನಿರ್ದೇಶನದ ಐಪಿಎಸ್ ಅಧಿಕಾರಿ ಮನೋಜ್ ಕುಮಾರ್ ಅವರ ಜೀವನಾಧಾರಿತ ಟ್ವೆಲ್ತ್ ಫೇಲ್ ಸಿನಿಮಾ ಕೂಡ ಆಸ್ಕರ್ ಪ್ರಶಸ್ತಿಯ ಒಂದು ಸಾಲಿನಲ್ಲಿತ್ತು ಒಂದು ಕಾಂಪಿಟಿಷನ್ ಅಲ್ಲಿತ್ತು ಬಟ್ ಕೊನೆಯದಾಗಿ ಎರಡೂ ಸಿನಿಮಾಗಳು ಆಚೆ ಬಂದಿರುತ್ತೆ ಬಟ್ ಈ ಎರಡು ಸಿನಿಮಾಗಳು ಯಾರು ನಿರ್ದೇಶನ ಮಾಡಿದ್ರು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ಹಾಗಾಗಿ ಇದನ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ಅತ್ಯುತ್ತಮ ನಿರ್ದೇಶಕ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ಮುಖ್ಯವಾಗಿ ಈ ನಾಲ್ಕು ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಇಲ್ಲಿಂದಾನೆ ಕೇಳ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶದ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭಾರತದ ಪೌರತ್ವವನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬಾಂಗ್ಲಾದೇಶ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಈ ಬಾಂಗ್ಲಾದೇಶ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಈ ಮೂರು ದೇಶದ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭಾರತದ ಪೌರತ್ವವನ್ನು ನೀಡಲಾಗ್ತಾ ಇದೆ ಯಾಕೆ ಅವರಿಗೆ ಭಾರತದ ಪೌರತ್ವವನ್ನು ನೀಡಲಾಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನೆರೆಯ ರಾಷ್ಟ್ರಗಳ ಮುಸ್ಲಿಮೇತರಿಗೆ ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದ ಒಂದು ಏನು ಅಲ್ಪಸಂಖ್ಯಾತರು ಯಾರ್ಯಾರಿದ್ದಾರೆ ಅವರಿಗೆ ಭಾರತದ ನಾಗರಿಕತ್ವವನ್ನು ನೀಡುವಂತಹ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಯಾಕೆ ಅವರಿಗೆ ಪೌರತ್ವವನ್ನು ನೀಡ್ತಾ ಇದ್ದಾರೆ ಅಂದ್ರೆ ಒಂದು ಧಾರ್ಮಿಕ ಕಿರುಕುಳ ಈ ಮೂರು ದೇಶಗಳಲ್ಲಿ ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾವ ಮೂರು ದೇಶ ಅಥವಾ ಯಾವ ದೇಶ ಅಂತ ಕೇಳ್ತಾರೆ ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನದ ಒಂದು ಮೈನಾರಿಟಿ ಸೆಕ್ಷನ್ ಏನು ಬರುತ್ತೆ ಅಥವಾ ಒಂದು ಮುಸ್ಲಿಮರನ್ನ ಹೊರತುಪಡಿಸಿ ಏನಿದಾರಲ್ವಾ ಇವರಿಗೆ ಭಾರತದ ಪೌರತ್ವವನ್ನು ನೀಡ್ತಾ ಇದ್ದಾರೆ ಇವರಿಗೆ ಧಾರ್ಮಿಕ ಕಿರುಕುಳ ಆಗ್ತಾ ಇದೆ ಮತ್ತು ಹಿಂಸಾಚಾರಕ್ಕೆ ತುತ್ತಾಗಿರೋದ್ರಿಂದ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದಕ್ಕಿಂತ ಮುಂಚೆ ಭಾರತಕ್ಕೆ ವಲಸೆ ಬಂದಂತಹ ಬಾಂಗ್ಲಾದೇಶ್ ಪಾಕಿಸ್ತಾನ ಅಫ್ಘಾನಿಸ್ತಾನದ ಹಿಂದೂ ಸಿಖ್ ಜೈನ ಬೌದ್ಧ ಪಾರ್ಸಿ ಮತ್ತು ಕ್ರೈಸ್ತರಿಗೆ ಭಾರತದ ಪೌರತ್ವವನ್ನು ನೀಡಲಾಗ್ತಾ ಇದೆ ಮುಸ್ಲಿಮರನ್ನ ಹೊರತುಪಡಿಸಿ ಮೈನಾರಿಟಿ ಸೆಕ್ಷನ್ ಏನೇನು ಬರುತ್ತೆ ಈ ದೇಶದಲ್ಲಿ ಹಿಂದೂ ಸಿಖ್ ಜೈನ ಬೌದ್ಧ ಪಾರ್ಸಿ ಮತ್ತು ಕ್ರೈಸ್ತ ಸೊ ಇವರಿಗೆ ಭಾರತದ ಪೌರತ್ವವನ್ನು ಕೊಡ್ತಾ ಇದ್ದಾರೆ ಮುಸ್ಲಿಮರಿಗೆ ಯಾಕೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡುತ್ತೆ ಯಾಕಂದ್ರೆ ಈ ಮೂರು ದೇಶಗಳಲ್ಲಿ ಮುಸ್ಲಿಮರು ಮೈನಾರಿಟಿ ಅಲ್ಲ ಅವರು ಅಲ್ಪಸಂಖ್ಯಾತರ ಅಲ್ಲ ಮತ್ತು ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಬಲ ಮತ್ತು ಅಧಿಕೃತ ಧರ್ಮವಾಗಿರೋದ್ರಿಂದ ಅವರ ಮೇಲೆ ಯಾವುದೇ ರೀತಿ ಧರ್ಮದ ಕಾರಣಕ್ಕಾಗಿ ದೌರ್ಜನ್ಯ ನಡೆದಿಲ್ಲ ಮತ್ತು ಮುಸ್ಲಿಮರನ್ನ ಈ ಒಂದು ಕಾಯ್ದೆಗೆ ಸೇರ್ ಸೇರಿಸೋದಿರೋದಿಲ್ಲ ಹಾಗಾಗಿ ಮುಸ್ಲಿಮರನ್ನ ಹೊರತುಪಡಿಸಿ ಈ ಉಳಿದ ಸೆಕ್ಷನ್ಸ್ಗಳಿಗೆ ಭಾರತ ಪೌರತ್ವವನ್ನು ನೀಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಆ ಒಂದು ದೇಶಗಳಲ್ಲಿ ಮುಸ್ಲಿಮರ ಪ್ರಾಬಲ್ಯ ಇದೆ ಅವರ ಮೇಲೆ ಯಾವುದೇ ರೀತಿ ದಬ್ಬಾಳಿಕೆ ಆಗಿರೋದಿಲ್ಲ ಹಾಗಾಗಿ ಅವರಿಗೆ ಭಾರತದ ಪೌರತ್ವವನ್ನ ನೀಡಲಾಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡುತ್ತೆ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆ ಅನುಸಾರ ಹತ್ತೊಂಬತ್ನೂರ ಐವತ್ತೈದರ ಪೌರತ್ವ ಅನುಸಾರ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಈ ಏನು ದೇಶಗಳಿದೆ ಇಲ್ಲಿರುವಂತಹ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರೈಸ್ತ ವಲಸಿಗರು ಭಾರತದಲ್ಲಿ ಹನ್ನೆರಡು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಾಸ ಇದ್ರೆ ಮಾತ್ರ ಪೌರತ್ವವನ್ನು ಕೊಡಲಾಗ್ತಾ ಇತ್ತು ಅರ್ಥ ಮಾಡ್ಕೋಬೇಕು ಹತ್ತೊಂಬತ್ ನೂರ ಐವತ್ತೈದರ ಕಾಯ್ದೆ ಪ್ರಕಾರ ಈ ಎಲ್ಲಾ ಮೈನಾರಿಟಿ ಸೆಕ್ಷನ್ಸ್ ಏನಿದೆ ಇವರು ಕನಿಷ್ಠ ಹನ್ನೆರಡು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಏನಾದರೂ ಭಾರತದಲ್ಲಿ ವಾಸ ಮಾಡ್ತಾ ಇದ್ದರೆ ಅವರಿಗೆ ಪೌರತ್ವವನ್ನು ಕೊಡ್ತಾಯಿದ್ರು ಬಟ್ ಈವಾಗ ಏನ್ ತಿದ್ದುಪಡಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಗೆ ಆ ತಿದ್ದುಪಡಿ ಪ್ರಕಾರ ಈ ಮೂರು ದೇಶಗಳ ಅಲ್ಪಸಂಖ್ಯಾತರಿಗೆ ಆರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವರು ವಾಸ ಮಾಡಿದ್ದೆ ಆಗಲಿ ಭಾರತದಲ್ಲಿ ಆರು ವರ್ಷ ಅವರು ವಾಸ ಇದ್ರೆ ಅವರಿಗೆ ನಾಗರಿಕ ನಾಗರಿಕತ್ವವನ್ನ ಭಾರತದ ಪೌರತ್ವವನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ ಇದಕ್ಕೆ ಯಾವುದೇ ದಾಖಲೆ ಅವರು ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಸೊ ಹೀಗಾಗಿ ಇದರ ಒಂದು ಡಿಫರೆನ್ಸ್ ಗೊತ್ತಿರಬೇಕು ಹತ್ತೊಂಬತ್ತು ನೂರ ಐವತ್ತೈದರ ಕಾಯ್ದೆ ಪ್ರಕಾರ ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರಕಾರ ಅವರು ಹನ್ನೆರಡು ವರ್ಷ ವಾಸ ಇತ್ತು ಬಟ್ ಇವಾಗ ಅವರು ಆರು ವರ್ಷ ವಾಸ ಇದ್ರೂ ಕೂಡ ಸಾಕಾಗುತ್ತೆ ಅವರು ಪೌರತ್ವವನ್ನು ಪಡ್ಕೋಬೋದು ಇಲ್ಲಿಯವರೆಗೆ ಆರು ಬಾರಿ ತಿದ್ದುಪಡಿಯನ್ನು ಮಾಡ್ತಾರೆ ಭಾರತೀಯ ಪೌರತ್ವ ಕಾಯ್ದೆಗೆ ಇಲ್ಲಿಯವರೆಗೆ ಆರು ಬಾರಿ ತಿದ್ದುಪಡಿ ಆಗುತ್ತೆ ಭಾರತೀಯ ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದಕ್ಕೆ ಆರು ಬಾರಿ ತಿದ್ದುಪಡಿಯನ್ನು ತರಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಟೋಟಲ್ ಆಗಿ ಆರು ಬಾರಿ ತಿದ್ದುಪಡಿಯನ್ನ ಭಾರತೀಯ ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದಕ್ಕೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಮಿಷನ್ ದಿವ್ಯಾಸ್ತ್ರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ರಹ್ಮೋಸ್ ಫೈ ಫೈ ರುದ್ರಂ ತ್ರೀ ತ್ರಿಶೂಲ್ ಫೈ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಫೈ ಅನ್ನುವಂತಹ ಕ್ಷಿಪಣಿಗೆ ಈ ಮಿಷನ್ ದಿವ್ಯಾಸ್ತ್ರ ಸಂಬಂಧಪಡುತ್ತೆ ರೀಸೆಂಟ್ ಆಗಿ ಭಾರತ ಏನು ಮಾಡಿದೆ ಅಂತಂದ್ರೆ ಈ ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಅಗ್ನಿಫೈ ನ ಒಂದು ಯಶಸ್ವಿ ಒಂದು ಪರೀಕ್ಷಾರ್ಥ ಉಡಾವಣೆಯನ್ನು ಮಾಡಿದೆ ಈಗ ಆಲ್ರೆಡಿ ಈ ಒಂದು ಟೆಕ್ನಾಲಜಿ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಅಗ್ನಿಫೈನಲ್ಲಿ ಎಂ ಐ ಆರ್ ವಿ ಅನ್ನುವಂತಹ ಒಂದು ಟೆಕ್ನಾಲಜಿ ಬರುತ್ತೆ ಇದರ ಫುಲ್ ಫಾರ್ಮ್ ಏನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅನ್ನೋದು ಇದರ ಒಂದು ಫುಲ್ ಫಾರ್ಮ್ ಆಗುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಎಂ ಐ ಆರ್ ವಿ ಅನ್ನುವಂತಹ ತಂತ್ರಜ್ಞಾನವನ್ನ ಒಳಗೊಂಡಂತಹ ಅಗ್ನಿ ಫೈ ಅನ್ನುವಂತಹ ಕ್ಷಿಪಣಿಯನ್ನ ಒಂದು ಪರೀಕ್ಷಾರ್ಥ ಉಡಾವಣೆಯನ್ನ ಎಲ್ಲಿ ಮಾಡ್ತಾರೆ ಒಡಿಶಾದ ವೀಲರ್ ಐಲ್ಯಾಂಡ್ ನಲ್ಲಿ ಒಡಿಶಾದ ವೀಲರ್ ಐಲ್ಯಾಂಡ್ ನಲ್ಲಿ ಮಾಡ್ತಾರೆ ಈ ಒಂದು ಟೆಕ್ನಾಲಜಿ ಏನ್ ಬರುತ್ತೆ ಎಂ ಐ ಆರ್ ಬಿ ಟೆಕ್ನಾಲಜಿ ಇದನ್ನು ಆಲ್ರೆಡಿ ಅಮೆರಿಕ ಬ್ರಿಟನ್ ರಷ್ಯಾ ಫ್ರಾನ್ಸ್ ಮತ್ತು ಚೀನಾ ಬಳಸ್ಕೋತಾ ಇದೆ ಅದರಲ್ಲಿ ಈ ಒಂದು ತಂತ್ರಜ್ಞಾನವನ್ನ ಹೊಂದಿರುವಂತಹ ದೇಶಗಳಾಗುತ್ತೆ ಭಾರತ ಇವಾಗ ಆರನೇ ದೇಶವಾಗಿ ಈ ಒಂದು ತಂತ್ರಜ್ಞಾನವನ್ನ ಒಳಗೊಂಡಂತಹ ಆರನೇ ದೇಶವಾಗಿ ಈ ಒಂದು ದೇಶಗಳ ಸಾಲಿಗೆ ಸೇರುತ್ತೆ ಸೊ ಇದರ ವಿಶೇಷತೆ ಏನು ಅಂತಂದ್ರೆ ಮುಖ್ಯವಾಗಿ ಇದು ಒಂದೇ ಸಮಯದಲ್ಲಿ ಹಲವಾರು ಸಿಡಿ ಸ್ಫೋಟಕಗಳನ್ನು ಒಳಗೊಂಡಂತಹ ಒಂದು ಏನು ಬರುತ್ತೆ ಸಿಡಿ ಏನು ಬರುತ್ತೆ ಅದನ್ನ ಹೊತ್ಕೊಂಡು ಹೋಗಿ ಬೇರೆ ಬೇರೆ ಟಾರ್ಗೆಟ್ ಮೇಲೆ ಅಟ್ಯಾಕ್ ಮಾಡುತ್ತೆ ಸೊ ಈ ಚಿತ್ರವನ್ನು ತಾವು ಗಮನಿಸಬೇಕು ಸೊ ಇಲ್ಲಿ ಮುಖ್ಯವಾಗಿ ಒಂದು ಹತ್ತು ಪ್ಲೇಸಸ್ ಮೇಲೆ ಎಟ್ ಎ ಟೈಮ್ ತಾವು ಲಾಂಚ್ ಮಾಡಿ ನಾವು ಏನು ಮಾಡ್ಬೋದು ಅಟ್ಯಾಕ್ ಮಾಡ್ಬೋದು ಇದು ಇದರ ವಿಶೇಷತೆ ಆಗುತ್ತೆ ಮತ್ತು ಎಂ ಐ ಆರ್ ವಿನ ತಂತ್ರಜ್ಞಾನ ಹೇಳೋದು ಅದೇ ಏನು ಅಂತಂದರೆ ಎಟ್ ಎ ಟೈಮ್ ಮಲ್ಟಿಪಲ್ ಟಾರ್ಗೆಟ್ ಅನ್ನು ನಾವು ಸೊ ಫೋಕಸ್ ಮಾಡಿ ಅದನ್ನು ದಾಳಿ ಮಾಡ್ಬೋದು ಅಂತ ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಸಂಪೂರ್ಣವಾಗಿ ಡಿಆರ್ಡಿಒ ಇದನ್ನು ಅಭಿವೃದ್ಧಿ ಪಡಿಸಿರುತ್ತೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಅಗ್ನಿ ಫೈ ಅನ್ನೋದು ಅಣ್ವಸ್ತ್ರ ಸಿಡಿ ಹೊತ್ತೊಯ್ಯುತ್ತೆ ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟರ್ ದೂರದ ಗುರಿಯ ಮೇಲೆ ಇದು ದಾಳಿ ನಡೆಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಎಂ ಐ ಆರ್ ವಿ ತಂತ್ರಜ್ಞಾನವನ್ನು ಹೊಂದಿದೆ ಒಂದೇ ಸಮಯಕ್ಕೆ ಹಲವು ಸಿಡಿತೆಲುಗಳನ್ನು ಹೊತ್ತೈದು ಏಕಕಾಲಕ್ಕೆ ಹತ್ತು ಟಾರ್ಗೆಟ್ಗಳ ಮೇಲೆ ಹತ್ತು ಗುರಿಗಳ ಮೇಲೆ ದಾಳಿ ಮಾಡುವಂತಹ ಸಾಮರ್ಥ್ಯ ಈ ಒಂದು ಅಗ್ನಿಫೈಗೆ ಇರುತ್ತೆ ಇದು ಮಿಷನ್ ದಿವ್ಯಾಸ್ತ್ರದ ಒಂದು ಭಾಗ ಆಗುತ್ತೆ ಅದು ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ಪದಾರ್ಥದ ಮಾರಾಟದ ಮೇಲೆ ನಿಷೇಧವನ್ನ ಹೇರಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕಾಟನ್ ಕ್ಯಾಂಡಿ ಬಣ್ಣ ಮಿಶ್ರಿತ ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿ ಮತ್ತು ಬಣ್ಣ ಮಿಶ್ರಿತ ಗೋಬಿ ಮಂಚೂರಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕರ್ನಾಟಕದಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಬಣ್ಣ ಮಿಶ್ರಿತ ಗೋಬಿ ಮಂಚೂರಿ ಸೊ ಇದರ ಮೇಲೆ ನಿಷೇಧವನ್ನು ಹೇರ್ತಾರೆ ಯಾಕೆ ನಿಷೇಧವನ್ನು ಹೇರಿದ್ದಾರೆ ಅಂತಂದ್ರೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕಂಡು ಬರ್ತಾ ಇದೆ ಮುಖ್ಯವಾಗಿ ರೋಡೋಮೈನ್ ಬಿ ರೋಡೋಮೈನ್ ಬಿ ಎನ್ನುವಂತಹ ಕ್ಯಾನ್ಸರ್ ಕಾರಕ ಅಂಶ ಇದರಲ್ಲಿ ಕಂಡು ಬಂದಿರೋದ್ರಿಂದ ಇದರ ಮೇಲೆ ನಿಷೇಧವನ್ನು ಹೇರ್ತಾ ಇದ್ದಾರೆ ಮುಖ್ಯವಾಗಿ ಯಾರಾದರೂ ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ಇದನ್ನ ಮಾರಾಟ ಮಾಡಿದ್ರೆ ಏಳು ವರ್ಷದವರೆಗೆ ಅವರಿಗೆ ಸಜೆಯನ್ನ ಜೈಲು ಶಿಕ್ಷೆಯನ್ನ ಒಂದು ವಿಧಿಸಬೇಕಾಗುತ್ತೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ದಂಡವನ್ನ ಕೂಡ ಕಟ್ಟಬೇಕಾಗುತ್ತೆ ಹಾಗೆ ರೀಸೆಂಟ್ ಆಗಿ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಕೂಡ ಕಾಟನ್ ಕ್ಯಾಂಡಿಯನ್ನು ನಿಷೇಧ ಮಾಡಿದ್ದಾರೆ ಕಾಟನ್ ಕ್ಯಾಂಡಿಯನ್ನು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಕೂಡ ನಿಷೇಧ ಮಾಡ್ತಾರೆ ಹಾಗೆ ಇವನ್ ಗೋವಾದಲ್ಲೂ ಕೂಡ ಗೋಬಿ ಮಂಚೂರಿಯನ್ನ ನಿಷೇಧ ಮಾಡ್ತಾರೆ ಗೋಬಿ ಮಂಚೂರಿಯ ಮಾರಾಟವನ್ನ ನಿಷೇಧ ಕೂಡ ಮಾಡಿರ್ತಾರೆ ಇನ್ನು ಕರ್ನಾಟಕದಲ್ಲಿ ವೈಟ್ ಕ್ಯಾಂಡಿ ಕಲರ್ ಕ್ಯಾಂಡಿಯನ್ನು ಬಿಟ್ಟು ವೈಟ್ ಕ್ಯಾಂಡಿಯನ್ನು ಬಳಸೋಕ್ಕೆ ಅವಕಾಶ ಇದೆ ಕಲರ್ ಬಳಸದ ಗೋಬಿ ಮಂಚೂರಿಯ ಮಾರಾಟಕ್ಕೂ ಕೂಡ ಅವಕಾಶ ಇದೆ ಅಂದರೆ ಆ ಬಣ್ಣ ಮಿಶ್ರಿತ ಗೋಬಿ ಮಂಚೂರಿ ಇರ್ಬೋದು ಮತ್ತು ಬಣ್ಣ ಮಿಶ್ರಿತ ಒಂದು ಕಾಟನ್ ಕ್ಯಾಂಡಿ ಇರಬಹುದು ಅದರ ಮಾರಾಟವನ್ನು ಮಾತ್ರ ಕರ್ನಾಟಕದಲ್ಲಿ ನಿಷೇಧ ಮಾಡ್ತಾರೆ ವೈಟ್ ಕ್ಯಾಂಡಿಗೆ ಅವಕಾಶ ಇದೆ ಹಾಗೆ ಬಣ್ಣವನ್ನು ಕಲರನ್ನು ಅನ್ನು ಬಳಸದಂಥ ಗೋಬಿ ಮಂಚೂರಿಯ ಮಾರಾಟಕ್ಕೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಇನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾವ ಯಾವ ರಾಜ್ಯಗಳು ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ತಮಿಳುನಾಡಲ್ಲೂ ಕೂಡ ಮತ್ತು ಪುದುಚೇರಿಯಲ್ಲಿ ಕಾಟನ್ ಕ್ಯಾಂಡಿಯ ಮೇಲೆ ನಿಷೇಧ ಇದೆ ಮತ್ತು ಗೋವಾದಲ್ಲಿ ಗೋಬಿ ಮಂಚೂರಿಯ ಮೇಲೆ ಕೂಡ ನಿಷೇಧವನ್ನ ಹೇರಿರ್ತಾರೆ ಆ ಸಾಲಿಗೆ ಕರ್ನಾಟಕ ಕೂಡ ಇವಾಗ ಸೇರ್ತಾ ಇದೆ ಮತ್ತೆ ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗಿದ್ದು ರೋಡೋಮೈನ್ ಬಿ ರೋಡೋಮೈನ್ ಬಿ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಕ್ಯಾನ್ಸರ್ ಕಾರಕ ಅಂಶ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಇದು ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ವಿಶ್ವದ ಅಗ್ರ ಅಗ್ರ ಶಸ್ತ್ರಾಸ್ತ್ರ ಆಮದು ದೇಶ ಅಗ್ರ ಶಸ್ತ್ರಾಸ್ತ್ರ ಆಮದು ದೇಶ ಅಂದರೆ ಹೈಯೆಸ್ಟ್ ಒಂದು ನಾವೇನು ಮಾಡ್ತೀವಿ ಈ ಒಂದು ಇಕ್ವಿಪ್ಮೆಂಟ್ಗಳು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ ಅಂತ ಇದರ ಅರ್ಥ ಆಯ್ಕೆಗಳು ರಷ್ಯಾ ಪಾಕಿಸ್ತಾನ್ ಚೀನಾ ಭಾರತ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಭಾರತ ಅತಿ ಹೆಚ್ಚು ಒಂದು ವಿಶ್ವದ ಅಗ್ರ ಶಸ್ತ್ರಾಸ್ತ್ರ ಆಮದು ದೇಶ ಆಗುತ್ತೆ ಅಂದರೆ ಹೈಯೆಸ್ಟ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥ ದೇಶ ಭಾರತ ಅನ್ನುವಂತಹ ಒಂದು ಸ್ಥಾನವನ್ನು ಪಡ್ಕೊಳ್ಳುತ್ತೆ ರೀಸೆಂಟ್ ಆಗಿ ಒಂದು ವರದಿ ಬಿಡುಗಡೆ ಆಗುತ್ತೆ ಎಸ್ ಐ ಪಿ ಆರ್ ಐ ಅನ್ನುವಂತಹ ಒಂದು ಸ್ವೀಡನ್ನ ಚಿಂತಕರ ಚಾವಡಿ ಎಸ್ ಐ ಪಿ ಆರ್ ಐ ಅನ್ನುವಂತಹ ಸ್ವೀಡನ್ನ ಚಿಂತಕರ ಚಾವಡಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಭಾರತ ಏನಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಒಂದು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವಂತಹ ದೇಶ ಅನ್ನುವಂತಹ ಸಾಲಿನಲ್ಲಿ ಬರುತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಭಾರತ ನಂಬರ್ ಒನ್ ಪ್ಲೇಸ್ ನಲ್ಲಿ ಬರುತ್ತೆ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ ಸೊ ನಾವು ರಷ್ಯಾದಿಂದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಎಷ್ಟು ಅಂತಂದ್ರೆ ಸುಮಾರು ಶೇಕಡ ಹನ್ನೊಂದರಷ್ಟು ನಮ್ಮ ಇಂಪೋರ್ಟ್ ಏನಿದೆ ಅದು ರಷ್ಯಾದಿಂದ ಇದೆ ಶಸ್ತ್ರಾಸ್ತ್ರಗಳಲ್ಲಿ ಎರಡನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಬರುತ್ತೆ ಸೌದಿ ಅರೇಬಿಯಾ ಜಗತ್ತಿನಲ್ಲೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಅಮೆರಿಕದಿಂದ ಅತಿ ಹೆಚ್ಚು ಒಂದು ಶಸ್ತ್ರಾಸ್ತ್ರಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಎಷ್ಟು ಅಂದ್ರೆ ಶೇಕಡಾ ಹತ್ತರಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಮೂರನೇ ಸ್ಥಾನದಲ್ಲಿ ಖತಾರ್ ಬರುತ್ತೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ಇನ್ನು ಐದನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಬರುತ್ತೆ ಸೊ ಇದು ಟಾಪ್ ಫೈವ್ ಕಂಟ್ರಿ ಆಗುತ್ತೆ ಭಾರತ ಸೌದಿ ಅರೇಬಿಯಾ ಖತಾರ್ ಚೀನಾ ಆಸ್ಟ್ರೇಲಿಯಾ ಸೊ ಐದು ದೇಶಗಳೇನು ಬರುತ್ತೆ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶಗಳಾಗುತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದೆ ಏನು ಅಂದ್ರೆ ರಷ್ಯಾ ನಾವು ರಷ್ಯಾದಿಂದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ ಇನ್ನು ರಕ್ಷಣಾ ಬಜೆಟ್ ಬಗ್ಗೆ ನೋಡೋಣ ಸೊ ರೀಸೆಂಟ್ ಆಗಿ ಇನ್ನೊಂದು ನ್ಯೂಸಲ್ಲಿತ್ತು ಡಿಫೆನ್ಸ್ ರಿಲೇಟೆಡ್ ಆಗಿ ಸೊ ಇಡೀ ಜಗತ್ತಿನಲ್ಲಿ ರಕ್ಷಣಾ ಕ್ಷೇತ್ರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಬಜೆಟ್ ಅನ್ನು ಅತಿ ಹೆಚ್ಚು ಅಮೌಂಟನ್ನು ಸ್ಪೆಂಡ್ ಮಾಡುವಂತಹ ದೇಶ ಯಾವುದು ಅಂದರೆ ಅಮೆರಿಕ ಅಮೆರಿಕ ಡಿಫೆನ್ಸ್ ಸೆಕ್ಟರ್ಗೆ ಅತಿ ಹೆಚ್ಚು ಬಜೆಟ್ ಅನ್ನು ಮೀಸಲಿಡುತ್ತೆ ಎರಡನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ಇದು ಬಹಳ ಇಂಪಾರ್ಟೆಂಟು ಫಸ್ಟ್ ಪ್ಲೇಸ್ನಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ಮುಂದಿನ ಪ್ರಶ್ನೆ ಭಾರತ ಶಕ್ತಿ ವಾರ್ ಗೇಮ್ ಭಾರತ್ ಶಕ್ತಿ ವಾರ್ ಗೇಮ್ ಅನ್ನುವುದು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಪ್ರಶ್ನೆ ಸೊ ಆಯ್ಕೆಗಳು ಕರ್ನಾಟಕ ರಾಜಸ್ಥಾನ್ ಗುಜರಾತ್ ಉತ್ತರ ಪ್ರದೇಶ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ರಾಜಸ್ಥಾನದ ಪೋಖ್ರಾಂಡ್ನಲ್ಲಿ ಭಾರತ್ ಶಕ್ತಿ ವಾರ್ ಗೇಮ್ ನಡೆಯುತ್ತೆ ವಾರ್ ಗೇಮ್ ಅನ್ನುವಂತಹ ಸೇನಾ ಶಕ್ತಿಯ ಅನಾವರಣ ನಡೆಯುತ್ತೆ ವಾರ್ ಗೇಮ್ ನೆನಪಿನಲ್ಲಿ ಇಟ್ಕೋಬೇಕು ಭಾರತ್ ಶಕ್ತಿ ವಾರ್ ಗೇಮ್ ಎಲ್ಲಿ ನಡೆಯಿತು ರಾಜಸ್ಥಾನದ ಪೋಖ್ರಾಂಡ್ನಲ್ಲಿ ನಡೆಯುತ್ತೆ ಇದರ ಉದ್ದೇಶ ಏನು ಅಂತಂದರೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಒಂದು ಶಸ್ತ್ರಾಸ್ತ್ರ ಪ್ರದರ್ಶನ ಮತ್ತು ಯುದ್ಧ ವಿಮಾನಗಳ ಹಾರಾಟ ಸೊ ಎರಡು ಉದ್ದೇಶ ಯಾವುದು ಇಂಡಿಜಿನಿಯಸ್ಲಿ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ನಮ್ಮ ಇಕ್ವಿಪ್ಮೆಂಟ್ಗಳು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ಏನು ಬರುತ್ತೆ ಶಸ್ತ್ರಾಸ್ತ್ರ ಏನು ಬರುತ್ತೆ ಮತ್ತು ಯುದ್ಧ ವಿಮಾನಗಳ ಒಂದು ಹಾರಾಟದ ಪ್ರದರ್ಶನ ಆಗುತ್ತೆ ಈ ಒಂದು ಇವೆಂಟನ್ನು ಆತ್ಮನಿರ್ಭರ್ ಭಾರತದ ಭಾರತದ ಪರಿಕಲ್ಪನೆಯಡಿಯಲ್ಲಿ ಆಚರಣೆ ಮತ್ತು ಆಯೋಜನೆ ಮಾಡಲಾಗಿತ್ತು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಧನುಷ್ ಸಾರಂಗ್ ಬಂದೂಕುಗಳೇನು ಬರುತ್ತೆ ಧನುಷ್ ಮತ್ತು ಸಾರಂಗ್ ಬಂದೂಕು ಆಕಾಶ್ ಯುದ್ಧ ತಂತ್ರಜ್ಞಾನ ತೇಜಸ್ ಯುದ್ಧ ವಿಮಾನ ಕೆ ಒಂಬತ್ತು ಫಿರಂಗಿ ಬಂದೂಕು ಸ್ವದೇಶಿ ಡ್ರೋನ್ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಎಲ್ಲವನ್ನ ಕೂಡ ಪ್ರದರ್ಶನ ಮಾಡ್ತಾರೆ ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಧನುಷ್ ಮತ್ತು ಸಾರಂಗ್ ಅನ್ನೋದು ಏನು ಅಂತ ಕೇಳ್ತಾರೆ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿದಂತಹ ಬಂದೂಕುಗಳಾಗುತ್ತೆ ಧನುಷ್ ಮತ್ತು ಸಾರಂಗ್ ಅನ್ನೋದು ಆಗುತ್ತೆ ಆಕಾಶ್ ಅನ್ನೋದು ಯುದ್ಧ ತಂತ್ರಜ್ಞಾನ ತೇಜಸ್ ಅನ್ನೋದು ಯುದ್ಧ ವಿಮಾನ ಕೆ ನೈನ್ಟೀನ್ ಅನ್ನೋದು ಫಿರಂಗಿ ಸೊ ಎಲ್ಲಾ ಪಾಯಿಂಟ್ಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲಿ ನಡೀತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರಾಜಸ್ಥಾನದ ಪೋಖ್ರಾನ್ ಅಲ್ಲಿ ನಡೆಯುತ್ತೆ ಯಾವುದು ಭಾರತ್ ಶಕ್ತಿ ವಾರ್ ಗೇಮ್ ಧನುಷ್ ಮತ್ತು ಸಾರಂಗ್ ಅನ್ನೋದು ಬಂದೂಕು ಆಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕೃತಿಗೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಲಯಾಳಂನ ಕಥೆಗಳು ರುವಿರಹ ಬಾಲಕಥಃ ಸುಂಧೋಲ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ಇಪ್ಪತ್ನಾಲ್ಕು ಭಾಷೆಗಳ ಒಂದು ಲೇಖಕರಿಗೆ ಅನುವಾದಕರಿಗೆ ಆ ಲೇಖಕರ ಅನುವಾದಿತ ಕೃತಿಗಳಿಗೆ ಇಪ್ಪತ್ನಾಲ್ಕು ಭಾಷೆಗಳ ಲೇಖಕರ ಅನುವಾದಿತ ಕೃತಿಗಳಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೆ ಕೆ ಗಂಗಾಧರನ್ ಅವರ ಮಲಯಾಳಂನಿಂದ ಕನ್ನಡಕ್ಕೆ ಅನುವಾದಿಸಿರುವಂತಹ ಮಲಯಾಳಂನ ಕಥೆಗಳ ಕೃತಿಗೆ ಕೂಡ ಬಂದಿರುತ್ತೆ ಅದರ ಜೊತೆಗೆ ನಮ್ಮ ಸುಧಾಮೂರ್ತಿಯವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಸುಧಾಮೂರ್ತಿಯವರ ಮಕ್ಕಳಿಗೆ ನನ್ನ ನೆಚ್ಚಿನ ಕಥೆಗಳು ಕೃತಿ ಏನಿದೆ ಇದನ್ನ ಸಂಸ್ಕೃತಕ್ಕೆ ಅನುವಾದಿಸಿರುವ ನಾಗರತ್ನ ಹೆಗಡೆ ಅವರ ರುಚಿರಹ ಬಾಲಕಥ ಅನ್ನುವಂತಹ ಕೃತಿಗೆ ಹಾಗೆ ಕೋಟಾ ಶಿವರಾಮ್ ಕಾರಂತ್ ಅವರ ಚೋಮನ ದುಡಿ ಕೃತಿಯನ್ನು ಕಾಶ್ಮೀರಿ ಭಾಷೆಗೆ ಅನುವಾದಿಸಿರುವ ಗುಲ್ ಜರ್ ಅಹ್ಮದ್ ರಥರವರ ಚೋಮ ಸುನ್ ಧೋಲ್ ಅನ್ನುವಂತಹ ಕೃತಿಗೆ ಕೂಡ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಮುಖ್ಯವಾಗಿ ಮಲಯಾಳಂನ ಕಥೆಗಳು ರುವಿರಹ ಬಾಲಕಃ ಚೋಮ ಸುನ್ ಧೋಲ್ ಈ ಮೂರನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ನಂಬಿಕೆ ನಕ್ಷೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕಟ್ಟಡ ನಕ್ಷೆ ಅರಣ್ಯ ನಕ್ಷೆ ಕೃಷಿ ಭೂಮಿ ನಕ್ಷೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಬಿಬಿಎಂಪಿ ಮಾಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕರ್ನಾಟಕದ ಬಿ ಬಿ ಎಂ ಪಿ ಏನು ಮಾಡಿದೆ ಕಟ್ಟಡ ನಕ್ಷೆ ಎನ್ನುವಂತಹ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಇದರ ಉದ್ದೇಶ ಏನು ಅಂತಂದರೆ ಆನ್ಲೈನ್ನಲ್ಲಿ ಕಟ್ಟಡ ನಕ್ಷೆಗೆ ಸ್ವಯಂಚಾಲಿತವಾಗಿ ಮಂಜೂರಾತಿಯನ್ನು ಕೊಡೋದು ಮತ್ತು ಶುಲ್ಕ ಸಂದಾಯವನ್ನು ಕೂಡ ಈ ಒಂದು ಆಪ್ ಮೂಲಕ ಮಾಡಬಹುದು ಯಾವುದು ಕಟ್ಟಡ ನಕ್ಷೆ ಅನ್ನುವಂತಹ ಒಂದು ಆಪ್ ಮೂಲಕ ತಂತ್ರಾಂಶದ ಮೂಲಕ ಸೊ ಇಷ್ಟು ತಮಗೆ ಗೊತ್ತಿರಬೇಕಾಗುತ್ತೆ ಬಿ ಬಿ ಎಂ ಪಿ ರಿಲೇಟೆಡ್ ಆಗಿ ಕಟ್ಟಡ ನಕ್ಷೆ ಬಿ ಬಿ ಎಂ ಪಿಗೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ ಟೆಲಿಗ್ರಾಮ್ ಪೇಜನ್ನು ಕೂಡ ತಾವು ಫಾಲೋ ಮಾಡ್ಬೋದು ಮತ್ತು ಜಾಯಿಂಟ್ ಟು ಲರ್ನ ಅಫಿಷಿಯಲ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಟು ಲರ್ನ ಯೂಟ್ಯೂಬ್ನ ಮೆಂಬರ್ಶಿಪ್ ಸೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ ಸೊ ತಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಆ್ಯಪನ್ನು ಚೆಕ್ ಮಾಡ್ಕೋಬೋದು ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಫುಲ್ ಲೆಂತ್ ಕ್ಲಾಸ್ ಇರುತ್ತೆ ಅಂದರೆ ಒಂದು ಸಿಂಗಲ್ ಕ್ಲಾಸ್ನಲ್ಲಿ ಕಂಪ್ಲೀಟ್ ಮಂತ್ ಕರೆಂಟ್ ಅಫೇರ್ಸ್ ಕವರ್ ಆಗಿರುತ್ತೆ ಸೊ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಆಲ್ರೆಡಿ ನಿಮಗೆ ಅವೈಲೇಬಲ್ ಇರುತ್ತೆ ಸುಮಾರು ಮೂರು ಗಂಟೆ ಈ ಒಂದು ಕ್ಲಾಸ್ ಇರುತ್ತೆ ಮೂರು ಗಂಟೆಯ ಒಂದು ಫುಲ್ ಲೆಂತ್ ಕ್ಲಾಸ್ ಇರುತ್ತೆ ಸಲ ತಾವು ಜಾಯಿನ್ ಬಟನ್ ಅಲ್ಲಿ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು